हेलो फ्रेंड्स, वेलकम बैक टू माय चैनल। इवत्तु ओंदु बदनेकायल्लि करी माड्कोंबरोण। अरे इदेनिदु, वीडियो नोडोदक्के ओंतर इदे, बदनेकायिन इदु याव सीमे बदनेकायि अंत योचने माड्ता इदीरा? हौदु मर्रे, अदे सीमे बदनेकायि। ई सीमे बदनेकायिन सिप्पे तेगेदु नीटागि क्लीन माड्कोळ्ळोण। बन्नि, हेगे माडोदु, एनेल्ल बेकु अंत नोडोण। 5 टेबल स्पून अष्टु हेसरु बेळे तगोळ्ळि, 4 टेबल स्पून अष्टु कडले बेळे तगोळ्ळि। ಇದೆರಡು ಬೇಳೆನೂ ಚೆನ್ನಾಗಿ ತೊಳೆದುಬಿಟ್ಟು 1 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ. ಮತ್ತೆ 1/2 ಟೇಬಲ್ ಸ್ಪೂನ್ ಅರಶಿನ, 1/2 ಟೇಬಲ್ ಸ್ಪೂನ್ ಸಾಸಿವೆ, 1/2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 1/2 ಟೇಬಲ್ ಸ್ಪೂನ್ ಇಂಗ್ ಪೌಡರ್, 2 ಒಣ ಮೆಣಸಿನಕಾಯಿ, 6 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್, ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 3-4 ಎಸಳು ಬೆಳ್ಳುಳ್ಳಿ, 4 ಹಸಿಮೆಣಸಿನಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ತೆಂಗಿನಕಾಯಿ, ಜೀರಿಗೆ, ಪೆಪ್ಪರ್ ಜೊತೆ 3 ಹಸಿಮೆಣಸಿನಕಾಯಿನ ಸೇರಿಸ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರೋಣ. ಬನ್ನಿ, ಈಗೊಂದು ಕುಕ್ಕರಲ್ಲಿ ನೆನೆಸಿರುವಂಥ ಬೇಳೆ, ಕಟ್ ಮಾಡಿರೋ ಸೀಮೆ ಬದನೆಕಾಯಿ, ಮತ್ತು ಸ್ವಲ್ಪ ಅರಶಿನ, 1 ಕಪ್ ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಆವಾಗಲೇ ಎತ್ತಿಟ್ಟಿರೋ 3-4 ಎಸಳು ಬೆಳ್ಳುಳ್ಳಿ, ಇದಿಷ್ಟು ಸೇರಿಸಿ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಷಲ್ ಬರೋಕೆ ಬಿಡಿ. ಈಗ ಬೇಳೆ, ಸೀಮೆ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಬಾಣಲಿ ಬಿಸಿಯಾಗಿದೆ, 1 ಟೇಬಲ್ ಸ್ಪೂನ್ ಎಣ್ಣೆ, 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಹಂದಿದೆ, 1/2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 2 ಒಣಮೆಣಸಿನಕಾಯಿ, ಸ್ವಲ್ಪ ಇಂಗು ಸೇರಿಸ್ಬಿಟ್ಟು ಆಗಲೇ ಕಟ್ ಮಾಡಿ ಇಟ್ಟಿರುವ ಈರುಳ್ಳಿ ಸೇರಿಸಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗ್ತಿದ್ದಾಗೆ 1 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಆವಾಗಲೇ ಕಟ್ ಮಾಡಿರೋ ಟೊಮೆಟೊ ಸೇರಿಸಿ ಚೆನ್ನಾಗಿ ಬೇಯಿಸಿ. ಟೊಮೆಟೊ ಚೆನ್ನಾಗಿ ಬೆಂದಿದೆ, ಬೇಯಿಸಿಟ್ಟಿರುವಂಥ ಬೇಳೆ ಮತ್ತು ಸೀಮೆ ಬದನೆಕಾಯಿ ಸೇರಿಸಿ. ಈಗ ರುಬ್ಬಿಟ್ಟಿರುವಂಥ ಮಸಾಲ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸಿ ಜಾರ್ಗೆ 1/2 ಕಪ್ ನೀರು ಹಾಕಿ ಸೇರಿಸಿ. ಈಗ ಉಪ್ಪು ಬೇಕಿದ್ರೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮುಚ್ಚಿಡಿ. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಿರಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ DJ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.